ನಾಳೆಯಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಗಳು ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಲೆಗಳು ಕೈಗೊಂಡಿರುವ ಕೋವಿಡ್ 19 ಮಾರ್ಗಸೂಚಿಗಳ ಸಿದ್ಧತೆಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕ ಪ್ರಸನ್ನ ಕುಮಾರ್ ಧಾರವಾಡದಲ್ಲಿಂದು ಪರಿಶೀಲಿಸಿದರು. ಜಿಲ್ಲೆಯ ವಿವಿಧ ಶಾಲೆಗಳಿಗೆ ಭೇಟಿ ನೀಡಿದ ಅವರು ಇಲಾಖೆಯ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಮನೆ ಹತ್ತಿರಕ್ಕೆ ಮನೆ ದೇವಸ್ಥಾನಗಳಲ್ಲಿ ಹೇಗೆ ಅದನ್ನ ಫಾಲೋ ಮಾಡ್ತಕ್ಕಂಥದ್ದು, ಸ್ಯಾನಿಟೈಸ್ ಮಾಡಿಸೋದಂತಂದ್ರೆ ಏನು, ಮೂರನೇ ತಾರೀಕಿಂದ ಅಂದ್ರೆ ಹೊಸ ವರ್ಷದ ಶುಭ. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಅವರು ಬೆಳಗಿನ ಅವಧಿಯಲ್ಲಿ ತರಗತಿಗಳನ್ನು ನಡೆಸಲು ಉದ್ದೇಶಿಸಲಾಗಿದ್ದು ಮಧ್ಯಾಹ್ನದ ವೇಳೆಯಲ್ಲಿ ವಿದ್ಯಾಗಮದಡಿ ಪಠ್ಯಕ್ರಮಗಳನ್ನು ಬೋಧಿಸಲು ಸೂಚಿಸಲಾಗಿದೆ. ಶಿಕ್ಷಣ ಇಲಾಖೆ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪೋಷಕರು ಹಾಗೂ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗುವುದು ಅನಗತ್ಯ ಎಂದು ಹೇಳಿದರು. ತರಗತಿಗಳು ಬೆಳಗಿನ ಅವಧಿಯಲ್ಲಿ ನಿರ್ವಹಣೆ ಆಗ್ತದೆ ಮತ್ತೆ ಮಧ್ಯಾಹ್ನದ ಅವಧಿಯಲ್ಲಿ ಅವರು ಮನೆಗೆ ಹೋಗ್ತಾರೆ. ಮಧ್ಯಾಹ್ನದ ಅವಧಿಯಲ್ಲಿ 8 ಮತ್ತು 9ನೇ ತರಗತಿ ಮಕ್ಕಳು ಶಾಲೆಗೆ ವಿದ್ಯಾಗಮ ಅಂತಕ್ಕಂಥ ಹೆಸರಿನಲ್ಲಿ ಕಾರ್ಯಕ್ರಮ ಏನು ಮಾಡ್ತೀವಿ ಅದಕ್ಕೆ ಬರ್ತಾ ಇದ್ದಾರೆ. ಶಾಲೆ ಪ್ರಾರಂಭ ಮಾಡತಕ್ಕಂಥ ಆತಂಕ ಏನಿತ್ತು ಅದು ನಿವಾರಣೆ ಆಗಿಬಿಟ್ಟು ಈಗ ಎಲ್ಲ ಶಾಲೆಗಳಲ್ಲಿ SOPಯನ್ನು ನಿಗದಿಪಡಿಸಿರ್ತಕ್ಕಂಥ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಆರೋಗ್ಯ ಇಲಾಖೆ ನಿಗದಿಪಡಿಸಿಕೊಟ್ಟಿರ್ತಕ್ಕಂಥ ತಜ್ಞರ ಸಮಿತಿ ನಿರ್ಧರಿಸಿಕೊಟ್ಟಿರ್ತಕ್ಕಂಥ SOPಯನ್ನು ನಾವು ಅದನ್ನು ಫಾಲೋ ಮಾಡೋದ್ರ ಮುಖಾಂತರ ಅದರ ಬಗ್ಗೆ ವಿಸ್ತೃತವಾಗಿ ತರಬೇತಿಯನ್ನು ಮತ್ತು ಸುತ್ತುವರಿಯನ್ನು ನಾವು ಕೊಡಲಾಗಿದೆ. ಅದನ್ನು ಕಡ್ಡಾಯವಾಗಿ ಅನುಪಾಲನೆ ಮಾಡಲೇಬೇಕು.